You are watching SBR News. ಎಲ್ಲ ಮಾಧ್ಯಮದ ಸ್ನೇಹಿತರೆ, ಮೊಟ್ಟ ಮೊದಲನೇದಾಗಿ ರಾಜ್ಯದ ಜನತೆ ಅಭಿಮಾನಿ ಬಂಧುಗಳಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೀನಿ. ನಿನ್ನೆಯಿಂದ ಬಹಳ ದೊಡ್ಡ ಸಹಕಾರವನ್ನು ಕೊಟ್ಟಿದ್ದಾರೆ. ಆಸ್ಪತ್ರೆಯಲ್ಲಿ ಹಿಡಿದು ಮನೆಗೆ ಹೋಗಿ ಇಲ್ಲಿ ಬಂದ ಮೇಲೂ ಕೂಡ ಜನಸಾಗರವೇ ಹರಿದು ಬಂದರೂ ಕೂಡ ಬಹಳ ಸಂಯಮದಿಂದ ಶಾಂತಿಯಿಂದ ಶಿಸ್ತಿನಿಂದ ಎಲ್ಲರೂ ಕೂಡ ದರ್ಶನವನ್ನು ಮಾಡಿ ಗೌರವವನ್ನು ಕೊಟ್ಟಿದ್ದಾರೆ. ಇಡೀ ಕರ್ನಾಟಕದ ಮಹಾಜನತೆಗೆ ಅಭಿಮಾನಿ ಬಂಧುಗಳಿಗೆ ನನಗೆ ಹೇಳೋಕ್ಕೆ ಶಬ್ದ ಇಲ್ಲ, ಅತ್ಯಂತ ಧನ್ಯವಾದಗಳನ್ನು ಹೇಳಿಕೊಳ್ಳುತ್ತೇನೆ. ಈಗ ಅವರ ಮಗಳು ಕೂಡ ಬಂದಿದ್ದಾಳೆ, ಅವರ ಕುಟುಂಬವನ್ನು ಸೇರಿಕೊಂಡಿದ್ದಾಳೆ. ನಾನು ಕುಟುಂಬದ ಸದಸ್ಯರ ಜೊತೆಗೆ ಮಾತನಾಡಿದ್ದೇನೆ, ಸರ್ ರಾಜ್ಕುಮಾರ್ ಮತ್ತು ರವೀಂದ್ರ. ಅವರ ಒಂದು ಇಚ್ಛೆಯಂತೆ ಬೆಳಗ್ಗೆ ಮುಂಜಾವ ಅಂದರೆ ಬೆಳಗಿನ ಜಾವ, ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವ ಇಲ್ಲಿಂದ ಹೊರಟು ಕಂಠೀರ ಸ್ಟುಡಿಯೋಗೆ ಹೋಗಿ ಅಲ್ಲಿ ಅಂತಿಮ ಎಲ್ಲ ಕ್ರಿಯೆಗಳನ್ನು ಮಾಡಬೇಕನ್ನುವಂಥ ಒಂದು ತೀರ್ಮಾನ ಕುಟುಂಬದ ಸದಸ್ಯರು. ಅದಕ್ಕೆ ನಾವು ಸಕಲ ತಯಾರಿಗಳನ್ನು ಮಾಡೋಕ್ಕೆ ನಾವು ಕೂಡ ಒಪ್ಪಿಕೊಂಡಿದ್ದೇವೆ. ಬಹುತೇಕವಾಗಿ ನಿಖರವಾಗಿ ಟೈಮಿಲ್ಲ, ಆದರೆ ಆದಷ್ಟು ಬೇಗನೇ ತೆಗೆದುಕೊಂಡು ಹೋಗ್ಬೇಕನ್ನುವಂಥದ್ದು ಅವ್ರ ಕುಟುಂಬದ ಸದಸ್ಯರದ್ದು. ಯಾಕಂದರೆ ಹಾಂ, ಅದೇ ಅದು ಎರಡು ಕಾರಣ ಇದೆ. ಈಗಾಗಲೇ ಪಾಪ ಎರಡು ದಿವಸ ಆಯಿತು, ಎಲ್ಲರಿಗೂ ಕೂಡ ಊಟ ಕುಟುಂಬ ಸದಸ್ಯರಿಗೆ ಊಟ ನಿದ್ರೆಯನ್ನು ಹೈರಾಣ ಮಾಡಿದ್ದಾರೆ. ಮತ್ತು ಮೂರನೇ ದಿವಸ ಅದು ಅವರು ಹಾಲು ತುಪ್ಪವನ್ನು ಹಾಕಬೇಕನ್ನುವಂಥದ್ದು. ಇವೆಲ್ಲ ಕ್ರಿಯೆ ಆದಮೇಲೆ ಮತ್ತೆ ಮನೆಗೆ ಹೋಗಿ ಮತ್ತೆ ವಾಪಸ್ ಬಂದು ಹಾಲು ತುಪ್ಪ ಹಾಕಬೇಕಾಗುತ್ತೆ. ಅದಕ್ಕೆ ಅದೆಲ್ಲ ಅದಕ್ಕೆ ಆ ಸಮಯ ಎಲ್ಲ ನೋಡಿ ಅವರೇ ತೀರ್ಮಾನ ಮಾಡಿದ್ದಾರೆ. ಬಹುತೇಕವಾಗಿ ಆದಷ್ಟು ಬೇಗನೆ ಅಂತ ಹೇಳಿದ್ದಾರೆ. ಐದುವರೆ ಆರೂವರೆ ಈ ಮಧ್ಯದಲ್ಲಿ ಆದಷ್ಟು ಬೇಗನೆ ಇಲ್ಲಿಂದ ಹೊರಡ್ತದೆ. ಮಾರ್ಗ ತಮಗೆಲ್ಲ ಗೊತ್ತಾಗಿದೆ ಹೆಂಗೆ ಹೆಂಗೆ ಹೋಗುತ್ತೆ ಅಂತ. ನಾನೇನು ಹೇಳಬೇಕಾಗಿದೆ, ಎಲ್ಲರೂ ಸಹಕಾರ ಮಾಡಬೇಕು. ಎನ್ ರೂಟು ಇರುವಂಥದ್ದು, ಎನ್ ರೂಟಲ್ಲಿ ದರ್ಶನ ಮಾಡೋಕ್ಕೆ ಸಾಧ್ಯತೆ ಅಷ್ಟು ಅವಕಾಶಗಳನ್ನು ಮಾಡಿಕೊಡ್ತೀವಿ. ಅಲ್ಲಿ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಜಾಗ ಭಾಳ ಇಕ್ಕಟ್ಟಿರೋದ್ರಿಂದ ಕುಟುಂಬದ ಸದಸ್ಯರಿಗೆ ವಿಶೇಷವಾಗಿ ಮತ್ತು ಕೆಲವು ಗಣ್ಯರಿಗೆ ಮಾತ್ರ ಅಲ್ಲಿ ಅವಕಾಶ ಇದೆ. ಸಾರ್ವಜನಿಕರಿಗೆ ಅವಕಾಶ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಅಂತ್ಯಕ್ರಿಯೆ ಭಾಳ ಶಾಸ್ತ್ರೋತ್ತರವಾಗಿ ವಿಧಿವಿಧಾನಗಳಿಂದ ಆಗಬೇಕಾಗಿದೆ. ಆದ್ದರಿಂದ ಅದಕ್ಕೆ ದಯವಿಟ್ಟು ಎಲ್ಲರೂ ಕೂಡ ಅಭಿಮಾನಿ ಬಂಧುಗಳು ಸಹಕಾರವನ್ನು ಮಾಡಬೇಕು ಅನ್ನುವಂಥ ಮಾತು.